ನಾಚಿಕೆ ಮನ ಮರದ ಏನಾದ್ರು ಇಲ್ಲಿ ಇದೆಯಾ ನಿಮ್ಗೆ ಒಂದು ಸೂರತ್ ಜಲಗಾರಿಕೆ ಕೇಳಿಸ್ಬಿಡ್ತೀನಿ, ಇವಾಗ ನಾಚಿಕೆ ಮನ ಮರದ ಏನಾದ್ರು ಇದೆಯಾ ನಿಮ್ಗೆ ಅಂತ ಕಚ್ಚಿದ ನನ್ನ ಮಕ್ಕಳಿದ್ದಾರೆ ಅಂತಂದ್ರೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂತಂದ್ರೆ, ಸೊ ಕೆಲವೊಂದು ವಿಡಿಯೋಸ್ಗಳು ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ಇದು ಎಲ್ಲ ಆಗಿರುವಂತದ್ದು ಗಣೇಶ ಒಂದು ಮೆರವಣಿಗೆ ಟೈಮಲ್ಲಿ. ಇನ್ನೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ನಮ್ಗೆ ನಮ್ಮ ದೇಶ, ನಮ್ಮ ಧರ್ಮ, ಆಮೇಲೆ ಯಾವ ಒಂದು ದಾರಿಗಳು ಹೋಗ್ತಾ ಇದ್ದಾವೆ ಅಂತ ಅರ್ಥ ಆಗ್ತಿಲ್ಲ. ಆ್ಯಂಡ್ ಈ ರಾಜಕೀಯ ವ್ಯವಸ್ಥೆಗಳು ಮತ್ತು ಈ ಧರ್ಮದ ಇದರಲ್ಲಿ ಕೋಮುಗಲಭೆನಲ್ಲಿ ಎಲ್ಲಿಗೆ ಹೋಗ್ತಿದೆ ನಮ್ಮ ದೇಶ ಅಂತ ಅನಿಸ್ತಿದೆ ನನಗೆ. ನಮ್ಮ ದೇಶದ ಬಿಡಿ, ಓಕೆ, ಅಟ್ಲೀಸ್ಟ್ ನಮ್ಮ ರಾಜ್ಯ ಆದ್ರೂ ಯಾವ ಒಂದು ದಾರಿಯಲ್ಲಿ ಹೋಗ್ತಾ ಇದೆ, ಜನಗಳು ಮತ್ತು ಈಗಿನ ಹುಡುಗರುಗಳು ಯೂತ್ಸ್ ಯಾವ ಮಟ್ಟದಲ್ಲಿ ಹಾಳಾಗ್ತಿದ್ದಾರೆ ಅಂತ ನೋಡಿದ್ರೆ ಅರ್ಥ ಆಗುತ್ತೆ. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಘಟನೆ ಅಂತಲ್ಲ, ಸುಮಾರು ಘಟನೆಗಳು ಹಿಂಗೆ ಆಗ್ತಾ ಇದ್ದಾವೆ. ಅಂದರೆ ಈ ಇವಾಗಿನ ಒಂದು ಏನೇ ಒಂದು ಅಧಿಕಾರ ಅನ್ನೋದು ಇದೆಯಲ್ಲ, ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ನಮ್ಮ ಸಾಮಾನ್ಯ ಜನರುಗಳ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ದೇಶದ ಮೇಲೆ, ಈ ರಾಜಕೀಯ ವ್ಯವಸ್ಥೆ ಅಥವಾ ದುಡ್ಡಿರೋವಂಥವ್ರು, ಸೊ ಇಂಥವ್ರ ಕೈಯಲ್ಲೇ ಇದೆ. ಅವ್ರು ಹೆಂಗೆ ಆಟ ಆಡಿಸ್ತಾರೆ, ಸೊ ಆ ಒಂದು ಆಟಗಳಿಗೆ ನಾವು ಕೆಳಗಡೆ ಇರೋವಂಥವ್ರು ಆಡೋ ರೀತಿಯಲ್ಲಿ ಆಗಿದೆ ಇವಾಗ. ಯಾಕಂತಂದರೆ ಪ್ರತಿಯೊಂದು ನೋಡಿ, ನೀವು ಗಲಾಟೆಗಳು ತೊಗೊಳ್ಳಿ, ಯಾರಾದರೂ ಒಂದು ಕುಂಭಕ್ಕಿದ್ದೇ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಗಣೇಶನ ಒಂದು ಮೆರವಣಿಗೆ ವೇಳೆ ನಾಗಮಂಗಲದಲ್ಲಿ, ಮಂಡ್ಯದ ನಾಗಮಂಗಲದಲ್ಲಿ ಕೆಲವೊಂದು ಘಟನೆಗಳು ಆಗಿದ್ದಾವೆ, ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ನ್ಯೂಸಲ್ಲಿ ನೋಡಿರ್ತೀರ. ಆ್ಯಂಡ್ ನಾನಿಲ್ಲಿ ಡೈರೆಕ್ಟಾಗೇ ಬ್ಲೇಮ್ ಮಾಡ್ತೀನಿ, ಸೊ ಯಾರಿಂದ ಆಗಿದೆ ಅಂತ. ಸೊ ಅಲ್ಲಿ ಮೆರವಣಿಗೆ ವೇಳೆ ದರ್ಗಾ ಮುಂದೆ ಹೋಗೋ ಟೈಮಲ್ಲಿ ಅಲ್ಲಿನ ಯುವಕರುಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಸೊ ಅಲ್ಲಿ ಏನು ಪರ್ಮಿಷನ್ ಇತ್ತು ಅದೇನಿತ್ತೋ ಪೊಲೀಸರಿಗೆ ಗೊತ್ತಿರುತ್ತೆ, ಓಕೆ. ಬಟ್ ಕಲ್ಲು ತೂರಾಟ ಮಾಡೋವಂಥದ್ದು ಏನಿದೆ, ಹಾಂ, ಇವಾಗ ಅವ್ರದ್ದು ಏನಾದರೂ ಇದ್ದಾಗ ಹಿಂದೂಗಳು ಸುಮ್ಮನೆ ಇರ್ತಾರೆ, ಹಿಂದೂಗಳು ಏನಾದರೂ ಒಂದು ಮಾಡ್ತಿದ್ದಾರೆ ಅಂತಂದಾಗ ಅವರು ಸೈಲೆಂಟ್ ಆಗಿರಬೇಕು. ಆ್ಯಂಡ್ ಆ ಟೈಮಿಂಗ್ ಏನಿದೆ, ಸೊ ಅದು ಪರ್ಮಿಷನ್ ತೊಗೊಂಡೆ, ಪ್ರತಿಯೊಂದಕ್ಕೂ ಕೂಡ ಸರ್ಕಾರ ಕೇಳುತ್ತೆ, ಪರ್ಮಿಷನ್ ತೊಗೊಬೇಕು ಅನ್ನತ್ತೆ. ಅವರೊಂದು ರೂಟೀನ್ ಹಾಕಿ ಕೊಟ್ಟಿರ್ತಾರೆ, ಇಂಥ ಟೈಮಲ್ಲೇ ನೀವು ಮೆರವಣಿಗೆ ಹೋಗಬೇಕು, ಸೊ ಇದೇ ದಾರಿಯಲ್ಲಿ ಹೋಗಬೇಕು ಅಂತಲೇ ಇದು ಮಾಡಿರ್ತಾರೆ. ಸೊ ಇಂಥ ಟೈಮಲ್ಲೂ ಕೂಡ ಪೊಲೀಸ್ ಇದ್ದರೂ ಕೂಡ ಈ ಒಂದು ಮಟ್ಟಿಗೆ ಘಟನೆಗಳಾಗ್ತವೆ ಅಂತಂದರೆ, ಅದು ನನಗೆ ಒಂದು ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಗೃಹ ಮಂತ್ರಿಗಳು ಹೇಳ್ತಾರೆ ಇದೊಂದೇನೋ ಆಕಸ್ಮಿಕವಾಗಿ ಮೆರವಣಿಗೆ ಒಳಗೆ ಯಾವ ಕಲ್ಲು ತೂರಾಟ, ಕಲ್ಲು ಎಸ್ತಿದ್ದಾರೆ ಅಂತ, ಕಲ್ಲು ಎಸ್ದಿರ ಅಂತ ಕಲ್ಲು ಬಂತು ಅಂತ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ರು. ನಾಚಿಕೆ ಆಗೋದಿಲ್ವಾ ನಿಮಗೆ? ಘರ್ಷಣೆ ಮಾಡ್ಕೊಂಡಿದ್ದಾರೆ. ಹಾ, ನೀವು ಅತಿಯಾದ ಒಂದು ಧರ್ಮದ ಹೋಲಿಕೆ ಮಾಡೋದನ್ನ ಫಸ್ಟ್ ಈ ಪಕ್ಷದವ್ರು ಬಿಡಬೇಕು, ಕಾಂಗ್ರೆಸ್ ಪಕ್ಷದವರು. ಆಲ್ರೆಡಿ ದೇಶದಲ್ಲಿ ನಿಮ್ದು ಏನು ಯೋಗ್ಯತೆ ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇನೆ. ಹಾಗಂತ BJP ಅಂತ ಗ್ರೇಟ್ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ದೇನಿದೆಯಲ್ಲ ಕಾಂಗ್ರೆಸ್ ಅವ್ರದ್ದು ಅತಿಯಾದ ಹೋಲಿಕೆ ಅಂತ ಮಾಡ್ತಾರೆ, ಓಕೆ, ಅದು ಕಾಣಿಸುತ್ತೆ ಕೂಡ. ನಾನು ಲಾಸ್ಟ್ ಟೈಮ್ ಒಂದ್ಸರಿ ಕೂಡ ಹೇಳಿದ್ದೆ ನಾನು. ಸೊ ಇದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಯಾವುದೇ ತಪ್ಪಿರಲಿ, ಯಾರು ತಪ್ಪು ಮಾಡಿದಾಗ ಕೂಡ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ಬೇಕು. ಅದನ್ನ ಆಕಸ್ಮಿಕವಾಗಿ ಮೆರವಣಿಗೆ ಹೋಗೋ ಟೈಮಲ್ಲಿ ಏನೋ ಕಲ್ಲು ಎಸೆದ್ರು ಅಂತ, ಆಕಸ್ಮಿಕವಾಗಿ ಆಗಿರೋದಲ್ಲ, ಅದು ಬೇಕು ಅಂತಲೇ ಮಾಡಿರೋವಂಥದ್ದು. ಈ ಘಟನೆ ಏನಿದೆ ಕಂಪ್ಲೀಟ್ ಆಗಿ ನಾಗಮಂಗಲದ್ದು, ಇದು ಪಕ್ಕ ಪ್ರೀ ಪ್ಲಾನ್ ಆಗಿ ಮಾಡಿರೋದು. ಅಂದ್ರೆ ಇದರಲ್ಲಿ ಏನೋ ರಾಜಕೀಯ ಪ್ರೇರಿತ ಇರ್ಬೋದಾ? ಇರ್ಬೋದೇನು, ನಾನಂತ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಲಾಸ್ಟ್ ಟೈಮ್ ಅಲ್ಲಿ ಯಾವುದೋ ಒಂದು ಕಂಬಕ್ಕೆ ಅಲ್ಲಿ ಕೇಸರಿ ಧ್ವಜದ್ದು ಒಂದು ದೊಡ್ಡ ಗಲಾಟೆ ಆಗೋಯ್ತು ಮಂಡ್ಯದಲ್ಲೇನೆ. ಎಲ್ಲ ಹೇಳ್ತಾರೆ ಮಂಡ್ಯದಲ್ಲಿ ಆ ಥರದ್ದು ಯಾವುದೂ ಆಗೋದಿಲ್ಲ, ಶಾಂತಿ ಇರುತ್ತೆ ಅಂತ. ಎಲ್ಲಿ ಲಾಸ್ಟ್ ಒಂದು ಕೆಲವು ತಿಂಗಳುಗಳಿಂದನೇ ಎರಡು ಮೂರು ಘಟನೆಗಳಾಗಿದ್ವು. ಇವಾಗ ಹಿಂಗೆ ಆಗ್ತಾ ಇದ್ರೆ ಅದು ನೋಡ್ತಾ ಇದ್ರೆ ಬೆಂಕಿ ಇಟ್ಟಿದ್ದಾರೆ ಸುಮಾರು ಅಂಗಡಿಗಳಿಗೆ, ಅದರಲ್ಲಿ ಹಿಂದೂ ಮುಸ್ಲಿಂ ಎರಡೂ ಅಂಗಡಿಗಳಿದ್ದಾವೆ. ಮುಲ್ಲಿ ಮುಸ್ಲಿಮರು ಅಥವಾ ಹಿಂದೂಗಳದಂತ ಏನಿಲ್ಲ, ಎಲ್ಲ ಅಂಗಡಿ ಕೆಲವು ಮುಸ್ಲಿಂ ಆ್ಯಂಡ್ ಹಿಂದೂ ಎಲ್ಲರಿಗೂ ಸೇರಿಸಿ ಬೆಂಕಿ ಇಟ್ಟಿರುವಂಥದ್ದು, ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಆ್ಯಂಡ್ ಲಾಂಗ್ ಮಚ್ಚುಗಳು, ಪೆಟ್ರೋಲ್ ಬಾಂಬ್ಗಳು, ಇವೆಲ್ಲ ಏನು ಸಡನ್ನಾಗಿ ಆಕಸ್ಮಿಕವಾಗಿ ಯಾವೊಂದು ಬರೋದಿಲ್ಲ. ಇಲ್ಲಿ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಮಾಡ್ಕೊಂಡಿದ್ದಕ್ಕೆ ಹಿಂಗಾಗಿರೋದು. ಸೊ ಇದನ್ನು ಗೃಹ ಮಂತ್ರಿಗಳಾದರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋವಂಥವ್ರು, ಇದನ್ನು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಧರ್ಮಕ್ಕೆ ಸುಣ್ಣ, ಇನ್ನೊಂದು ಧರ್ಮಕ್ಕೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಇದು ಮಾಡಬಾರ್ದು. ಗಣೇಶ ಮೆರವಣಿಗೆ ಹೋಗೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ಮು? ದರ್ಗಾ ಮುಂದೆ ಹೋದ್ರೆ ಏನು ಪ್ರಾಬ್ಲಮ್ಮು? ಆ ರಸ್ತೆ ಏನು ಯಾರಾದರೂ ಅಪ್ಪನ ಮನೆ ಆಸ್ತಿನಾ? ಅದು ಇವರು ಮಾಡ್ತಾರಲ್ಲ, ಅವರು ಸ್ಪೀಕರ್ ಆಗ್ತಾರೆ, ಯಾರಾದರೂ ಏನಾರ ಕೇಳ್ತಾರ? ಎಂಥದ್ದು ಇಲ್ಲ ಇದರಲ್ಲಿ. ಇವಾಗ ರಾಜಕೀಯ ಬೆಳೆಗಳೆಲ್ಲ ಬಯಸ್ಕೊಳ್ಳೋವಂಥದ್ದೆಲ್ಲ ಇರುತ್ತೆ. ಸೊ ಅದು ಸರ್ವೇ ಸಾಮಾನ್ಯ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಾನು ಹೇಳ್ತಾ ಇಲ್ವಾ, ಇಲ್ಲಿ ಕಂಟ್ರೋಲ್ ಮಾಡ್ತಿರೋವಂಥದ್ದು ಒಂದು ರಾಜಕೀಯ ವ್ಯಕ್ತಿಗಳು, ಇನ್ನೊಂಥವ್ರು ಇನ್ನೊಬ್ಬರು ದುಡ್ಡಿರೋವಂಥವ್ರು ಅಷ್ಟೇ, ನಮ್ಮ ಜನಗಳಿಗೆ, ನಮ್ಮ ದೇಶ, ನಮ್ಮ ರಾಜ್ಯನ. ಆ್ಯಂಡ್ ಇದು ಇನ್ನೂ ತುಂಬ ಅತಿಯಾಗಿ ಹೋಗುತ್ತೆ. ಆ್ಯಂಡ್ ನೀವು ಹೇಳ್ಬೋದು ಇದು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆಗ್ತಿದೆ ಅಂತ, BJP ಸರ್ಕಾರ ಇದ್ದಾಗ ಏನು ಕಡಿಮೆ ಆಗ್ತಿದ್ವಾ? ನೋಡಿಲ್ವಾ, ಹಾಂ, ಶಿವಮೊಗ್ಗದಲ್ಲಿ ಅಂತ ಅನಿಸುತ್ತೆ, ಶಿವಮೊಗ್ಗದಲ್ಲಿ ಮತ್ತು ಅದು ಕೇಸರಿ ಶಾಲೆಲ್ಲ ಆಯ್ತಲ್ಲ, ಅವಾಗ ಯಾವ ಸರ್ಕಾರ ಇತ್ತು? ಇದೇ ತಾನೆ ಹರಿಶಂ ಕೊಲೆ ಆದಾಗ ಯಾರಿದ್ರು? ಇವರೇ ತಾನೆ, ಅಂದರೆ BJP ತಾನೆ.
ಓಕೆ, ರಾಜಕೀಯ ಪಕ್ಷಗಳು ಮುಖ್ಯ ಅಲ್ಲ ಇಲ್ಲಿ. ಅವರು ಇಲ್ಲಿ ಎರಡು ಗುಂಪುಗಳಾಗಿ ಕ್ರಿಯೇಟ್ ಆಗ್ತಾ ಇದಾವೆ. ಇದು ರಾಜಕೀಯ ಕೆಲವು ಮುಖಂಡರುಗಳು, ಆಮೇಲೆ ಧರ್ಮದ ಮುಖಂಡರುಗಳು ಅಂತ ಇರ್ತಾರೆ ಕೆಲವರು ಎಲ್ಲನೂ, ಅದು ಎರಡೂ ಧರ್ಮದಿಂದ ಆಗಿರ್ಬೋದು. ಅವ್ರು ನೆಟ್ಟಿಗೆ ಇದ್ದಿದ್ರೆ ಇವೆಲ್ಲ ಆಗ್ತಾ ಇರಲಿಲ್ಲ. ಈ ಸುದ್ದಿವಾಹಿನಿಗಳು ತೋರಿಸುವಂತದ್ರಾಗಿರ್ಬೋದು, ರಾಜಕೀಯ ಈ ಸ್ಟೇಟ್ಮೆಂಟ್ಗಳಾದ್ರಾಗಿರ್ಬೋದು, ಇವರ ಮುಖಂಡರುಗಳು ಧರ್ಮದ ಮುಖಂಡರುಗಳು ಹೇಳುವಂತ ಹೇಳಿಕೆಗಳಾದ್ರಾಗಿರ್ಬೋದು, ಎಲ್ಲ ಪ್ರವೋಕ್ ಮಾಡ್ತವೆ. 150 ಜನಕ್ಕಿಂತ ಹೆಚ್ಚಿನ ಜನಗಳ ವಿರುದ್ಧ FIR ದಾಖಲಾಗಿದೆ. 50 ಜನಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾರು ಇನ್ನೋಸೆಂಟ್ ಇದ್ರೆ ಅವ್ರನ್ನ ರೇಸ್ ಕೂಡ ಮಾಡ್ತಾರೆ. ಸೊ ಒಟ್ಟಿನಲ್ಲಿ September 14 ಅಂದರೆ ನಾಡಿದ್ದು ಗಂಟ ಅಲ್ಲಿ 144 ಸೆಕ್ಷನ್ನ ಹೇರಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ದರ್ಶನ್ ಅಭಿಮಾನಿಗಳದ್ದು ನಾಚಿಕೆ ಮನ ಮರೆಯೋದು ಏನಾದರೂ ಇಲ್ಲಿ ಇದೆಯಾ ನಿಮ್ಗೆ ಒಂಚೂರು? ಆದ್ರೆ ಅಲ್ಲಿ ನಡೀತಿರುವಂಥದ್ದು ಗಣೇಶನ ಮೆರವಣಿಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮನ್ನಕ್ಕೆ ಇಂಥ ಹಲ್ಕ ಹಲ್ಕ ಶಬ್ದಗಳೆಲ್ಲ DC ಹಾಕೊಂತೀರ? ಮೀಡಿಯಾದ ಏನಾದ್ರು ಇದ್ರೆ ಡೈರೆಕ್ಟಾಗಿ ಅವ್ರ ಆಫೀಸ್ ಮುಂದೆ ಹೋಗ್ಬಿಟ್ಟು ಹೋರಾಟ ಮಾಡಿ, ಇಲ್ಲ ಪ್ರೊಟೆಸ್ಟ್ ಮಾಡಿ. ಏನ್ರಿ ಮೀಡಿಯಾ, ಜಲಗಾರನ ಕೆಲ ಕೇಳಿಸ್ಬಿಡ್ತೀನಿ. ಇವೆಲ್ಲ ನಾಚಿಕೆ ಮಾನ ಮರದ ಏನಾರ ಇದೆಯಾ ನಿಮಗೆ? ಇವ್ರು ಗಣೇಶನ ಮೆರವಣಿಗೆ ಬೇರೆ ಮಾಡ್ತಾರಂತೆ ಹಲ್ಕ ನನ್ನ ಮಕ್ಕಳು. ಎಂಥ ಕಚ್ಚದಾ ನನ್ನ ಮಕ್ಕಳಿದ್ದಾರೆ ಅಂತಂದರೆ, DJ ಅನ್ನೋವಂಥದ್ದು ಏನು ಬಂದಿದೆಯಲ್ಲ ಈ ಗಣೇಶನ ಮೆರವಣಿಗೆಗಳೆಲ್ಲನೂ, ದೇವರು ಮೆರೆಸೋವಂಥ ಟೈಮಲ್ಲೂ ಕೂಡ ಅಂತ ಕಿತ್ತೋಗಿರೋ ಸಾಂಗ್ಗಳು ಹಾಕ್ಕೊಂಡು ಮೆರೆಸ್ತಾರೆ ಅಂತಂದರೆ, ಮೊದಲೆಲ್ಲ ಹೆಂಗಿತ್ತು? 15 ವರ್ಷದ ಹಿಂದೆ ಗಣೇಶನ ಮೆರವಣಿಗೆ ದೇವರ ಒಂದು ಪೂಜೆ ಮಾಡ್ತಾರೆ ಅಂತಂದರೆ, ಮೆರವಣಿಗೆ ತುಂಬ ಬರೀ ಗಣೇಶನ ಸಾಂಗ್ ಇರೋದು, ಎಲ್ಲೋ ಎಲ್ಲೋ ಕೆಲವೊಂದು ಕನ್ನಡ ಸಿನಿಮಾಗಳ ಸಾಂಗ್ ಇರೋದು, ಇವಾಗ ಬರೀ ಐಟಮ್ ಸಾಂಗ್ಗಳು, ಇಂಥ ಹಲ್ಕ DJ ಸಾಂಗ್ಗಳು. ಈ ಸಾಂಗ್ಗಳ ತಡ್ಕೊಬೋದಿತ್ತು, ಬಟ್ ಅದೇನದು ಅವ್ನು ಡೈಲಾಗ್ ಎಲ್ಲ ಹಾಕೊಂಡು ಯಾವ ಮಟ್ಟಕ್ಕೆ ಅಂಧ ಅಭಿಮಾನ ಬೆಳೆಸ್ತಾರೆ ಅಂತಂದರೆ, ದೇವ್ರು ಇವರು ಗಣೇಶನೇ ಮೆರವಣಿಗೆ ಮಾಡ್ತಾರೆ ದೇವ್ರ ಪೂಜೆ ಮಾಡಿಕೊಂಡು. ಅಲ್ಲೆಲ್ಲ ಎಷ್ಟೋ ಜನ ಹೆಣ್ಮಕ್ಳು ಬಂದಿರ್ತಾರೆ, ಗ್ರಾಮಸ್ಥರು ಇರ್ತಾರೆ, ಅವ್ರ ಮುಂದೆ ಇದೆಲ್ಲ ಕೇಳೋಕ್ಕೋಸ್ಕರ ಅವರು ಮನೆಯಿಂದ ಬರಬೇಕು ಮೆರವಣಿಗೆ ನೋಡಲಿಕ್ಕೆ. ಜಲಗಾರಂಕ ಕೇಸ್ ಬಿಡ್ತೀನಿ, ಏನ್ರಿ ಮೀಡಿಯಾ ಏನು ಕಿತ್ಕೊಂತೀರಾ? ಇದೇನ ಧರ್ಮನ ಫಾಲೋ ಮಾಡೋವಂಥದ್ದು ನೀವು? ಬೇರೆ ಧರ್ಮಕ್ಕೆ ಬೈತೀವಲ್ಲ ನಾವು, ಅವ್ರ ಧರ್ಮ ಹಂಗಿದೆ, ಅವ್ರ ಧರ್ಮ ನಂತರ ಅದಕ್ಕೆ ಟೆರರಿಸ್ಟ್ ಅನ್ನೋ ರೀತಿಯಲ್ಲಿ ಈ ಥರ ಎಲ್ಲ ಬಿಂಬಿಸ್ತೀವಿ. ನಮ್ಮ ಧರ್ಮದ ಏನು ಹೇಳ್ಕೊಟ್ಟಿದೆ ಅದನ್ನು ಪಾಲ್ಸೋಕ್ಕಾಗೋದಿಲ್ವ ನಿಮಗೆ? ಫಸ್ಟು ನಮ್ಮ ಧರ್ಮನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು, ಸುಮ್ಮನೆ ನಮ್ಮ ಧರ್ಮದ ಬಗ್ಗೆ ಕೊಚ್ಕೊಳ್ಳೋವಂಥದ್ದಲ್ಲ. ಹಿಂದೂ ಧರ್ಮ ಅಂತ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಬೇಕು. ಧರ್ಮ ಹಾಳಾಗ್ತಿರೋವಂಥದ್ದು ಬೇರೆಯವರಿಂದ ಅಲ್ಲ, ನಾವು ಹಾಳು ಮಾಡ್ತಾ ಇದ್ದೀವಿ. ಧರ್ಮ ಕರೆಕ್ಟಾಗಿದೆ ನಮ್ಮದು, ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ನಾವು ಯಾವಾಗ ಈ ಗಣೇಶನ ಮೆರವಣಿಗೆಗಳಲ್ಲಿ DJ ಸಾಂಗ್ಗಳು ಬಂದು, ಅವತ್ತಿಂದ ಇದು ಮೆರವಣಿಗೆನೇ ಅಲ್ಲ, ಒಂಚೂರಾದ್ರೂ ಭಯ ಭಕ್ತಿ ಅನ್ನೋದಿದೆಯಾ ದೇವ್ರ ಮೇಲೆ? ಇಲ್ಲ, ಈ ಥರ ಮೆರವಣಿಗೆಗಳು, ಈ ಥರ ಹಬ್ಬಗಳು ಬಂದಾಗ ಒಂದಂತೆ ಫಿಕ್ಸ್ ಆಗಿರುತ್ತೆ, ಏನೋ ಗಲಾಟೆ ಆಗ್ಬೋದು ಅಂತ. ಅದಾಗೇ ಆಗುತ್ತೆ, ಈ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಕಚಡ ಅಭಿಮಾನಿಗಳು, ಗುರು ಏನು ಕಾಮನ್ ಸೆನ್ಸ್ ಇಲ್ವಾ ಗುರು? ಹಾಗಂತ ಇದೆಲ್ಲ ಕಡೆಗೂ ಆಗುತ್ತಾ? ಇಲ್ಲ, ಕೆಲವು ಕಡೆಗೆ ಆಗುತ್ತೆ, ಈ ಥರದ ಘಟನೆಗಳು ಕೆಲವು ಕಡೆಗೆ ಆಗೇ ಆಗುತ್ತೆ. ಕಂಟ್ರೋಲ್ ಇಲ್ಲ, ಅಂಧ ಅಭಿಮಾನ. ನಿಮ್ಮ ನಾನು ಮೊದಲು ಹೇಳಿದಾಗ ನಿಮ್ಮ ಮೀಡಿಯಾ ಜೊತೆಗೆ ಏನಾರ ಗಲಾಟೆ ಕಡಿದ್ರೆ ಹೋಗ್ಬಿಟ್ಟು ಅವರು ಆ ಆಫೀಸ್ಗಳ ಮುಂದೆ ಅಲ್ಲೂ ಪ್ರೊಟೆಸ್ಟ್ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಸ್ಪೀಕರ್ ಹಾಕೊಂಡ. ಆ್ಯಂಡ್ ಇದರಿಂದ ನಿಮಗೇನು ಉಪಯೋಗ ಇಲ್ಲ, ನಿಮ್ಮ ಹೀರೋಗೂ ಉಪಯೋಗ ಇಲ್ಲ, ಇಂಡೈರೆಕ್ಟಾಗಿ ನಿಮಗೆ ಪ್ರಾಬ್ಲಮ್ ಆಗೋದು. ಅವರು ಇನ್ನೂ ಪ್ರವಾಕ್ ಆಗ್ತಾರೆ, ನೀವೇ ಅವ್ರಿಗೆ ಕಂಟೆಂಟ್ ಕೊಡ್ತಾ ಇದ್ದೀರಾ. ಇವಾಗ ಸಿಗ್ತಲ್ಲ, ಇವಾಗ ಗಣೇಶನ ಮೆರವಣಿಗೆ ವೇಳೆ ಇಂಥ ಹಲ್ಕ ಶಬ್ದಗಳನ್ನು ಹಾಕೊಂಡು DJ ಪ್ಲೇ ಮಾಡ್ತಾರೆ ಅಂತ. ಇವರು ಹೆಂಗಿತ್ತು ಒಂದು ಅದೇ ಮೊದಲು ಹೇಳಿದಾಗನೇ, 15 ವರ್ಷದಿಂದ ಹೆಂಗೆ ಎಲ್ಲರ ಹತ್ರ ಊರ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಒಂದು ಗಣೇಶನ ಮೂರ್ತಿ ತಂದು ಮೆರವಣಿಗೆ ತರೋ ಟೈಮಲ್ಲೂ ಕೂಡ ಮೆರವಣಿಗೆ ಮಾಡ್ಕೊಂಡು ಬಂದು ಅದನ್ನ ಕೂರಿಸಿ 5 ದಿನ 9 ದಿನ ಇಟ್ಟು, ಕೆಲವು ಕಡೆ ಒಂದೊಂದು ತಿಂಗಳು ಇರ್ತಾರೆ, ಅದು ಬೇರೆ ವಿಷಯ. ಪ್ರತಿದಿನವೂ ಕೂಡ ಬೇರೆ ಬೇರೆ ಮನೆಗಳಿಂದ ಸಿಹಿ ತಿಂಡಿಗಳನ್ನ ಮಾಡ್ಕೊಂಡು ಬಂದು, ಸಾಯಂಕಾಲ ಆದರೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಥರದ್ದೆಲ್ಲನೂ, ಯಾವುದೋ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡೋವಂಥದ್ದಲ್ಲ. ಒಂದು ರೀತಿ ಹಬ್ಬ ಇರೋದು ಗುರು ಗಣೇಶನ್ ಅಂತಂದರೆ ಆವಾಗ. ಆ್ಯಂಡ್ ಕೊನೆ ದಿನ ವಿಸರ್ಜನೆ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅದು ನೆನೆಸ್ಕೊಳ್ಳಿ, ಇವಾಗ ನೆನೆಸ್ಕೊಳ್ಳಿ. ಅಪ್ಪ ನೆನೆಸ್ಕೊಂಡ್ರೇ ನಮ್ಮ ಧರ್ಮ, ನಮ್ಮ ಜನಗಳು ಯಾವ ಮಟ್ಟಕ್ಕೆ ಹಾಳಾಗ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಹಾಳಾಗ್ತಿರೋದು ಸ್ವಂತ ಬುದ್ಧಿ ಅಂತ ಅಲ್ಲ, ಬರೀ ಎಲ್ಲ ಕಡೆಯಿಂದ ಪ್ರೇರಣೆಗಳಿಂದ. ಆಮೇಲೆ ಇವಾಗ ಕಾಂಪಿಟೇಷನ್, ಅವ್ನು ಯಾವುದೋ ತಂದನೆ ಅಂತಂದರೆ ಇನ್ನೊಂದು ದೊಡ್ಡ ತರಣ, ಅವ್ನು DJ ಇನ್ನೊಂದು ಯಾವುದೋ ಹಾಕಿದ ಇನ್ನೊಂದು ದೊಡ್ಡ ತರಣ ಅಂತ. ಇದು ಕಾಂಪಿಟೇಷನ್ ಅಲ್ಲ, ಇದು ಭಕ್ತಿಯಿಂದ ಮಾಡೋವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಹಿಂದೂ ಧರ್ಮದಲ್ಲಿ ನಾವು ಏನು ನೀವು ಇದ್ದೀರಾ, ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಏನಕ್ಕೆ ಗಣೇಶನ ಕೂರಿಸ್ತಾರೆ, ಆ ಪದ್ಧತಿ ಏನಕ್ಕೆ ಬಂತು, ತಿಲಕ್ ಅವ್ರು ಯಾಕೆ ಅದನ್ನು ಸ್ಟಾರ್ಟ್ ಮಾಡಿದ್ರು ಗೊತ್ತಿದೆ ಅದ್ರ ಬಗ್ಗೆ ಅಷ್ಟು? ನಿಮ್ಗೇನು ಗೊತ್ತಿದೆ ಹೆಂಗೆ ಶುರುವಾಯಿತು ಗಣೇಶನ ಕೂರಿಸೋವಂಥದ್ದು ಅಂತ? ಒಂದು ಗೊತ್ತಿಲ್ಲ, ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ. ಸುಮ್ಮನೆ DJ ಹಾಕಬೇಕು, ಯಾವ ಸಿಕ್ಕಿದ ಸಾಂಗ್ ಹಾಕೋದು, ಅಲ್ಲೆಲ್ಲ ಎಡಿಟ್ಗಳು ಬಂದು ತಂದು ಮಾಡಿ ಹಾಕುವಂಥದ್ದು. ಸ್ವಲ್ಪ ನಾಚಿಕೆ ಮಾನ ಮರದ ಏನಾರ ಇದ್ರೆ ಫಸ್ಟ್ ಅದನ್ನು ಬಿಡಿ, ಇವಾಗಲೂ ಹೇಳ್ತೀನಿ ಕೇಳಿ. ಇದೇ ಈ ಥರನೇ ಆಗ್ಬಿಟ್ರೆ ನಮ್ಮ ರಾಜ್ಯ ಬಿಹಾರ UP ಆಗೋದ್ರಲ್ಲಿ ಆಲ್ರೆಡಿ ಆಗ್ತಾ ಇದೆ, ಇನ್ನು ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜ್ಯ ಮಾಡ್ತಾರೆ. ಆಮೇಲೆ ತುಂಬಾ ಜನ ಹೇಳ್ತಾರೆ ಆ CM ಬರಬೇಕು, ಆ ರಾಜ್ಯದ CM ಬರಬೇಕು, ಬುಲ್ಡೋಜರ್ ಮುಗಿಸ್ಬೇಕು, ಏನು ಕಿಸಿಯಾಗಲ್ಲ. ಅರ್ಥ ಆಯ್ತಾ?
ಇವೆಲ್ಲ ಸುಮ್ಮನೆ ಹೇಳಿಕೆಗಳಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ಯಾವ ಏನು ಬಂದರೂ ಏನು ಕಿಸ್ಕೊಳಕ್ಕಾಗಲ್ಲ. ನಮ್ಮ ರಾಜ್ಯ ಚೆನ್ನಾಗಿರೋದಕ್ಕೆ ಅಲ್ಲಿಂದ ನನ್ನ ಮಕ್ಕಳೆಲ್ಲ ಬಂದು ಇಲ್ಲಿ ಬಂದು ಕೆಲಸ ಮಾಡ್ತಿರೋವಂಥದ್ದು. ಅವ್ರ ಜಾಗದಲ್ಲಿ ನೆಟ್ಟಗಿದ್ದಿದ್ರೆ ಇಲ್ಲಿಗ್ಯಾಕೆ ಬರ್ತಿದ್ರು? ಸುಮ್ಮನೆ ಬುಲ್ಡೋಜರ್ ಮುಗಿಸಕ್ಕೆ ಆಗೋದಿಲ್ಲ. ಬಟ್ ಒಂದು ಮಾಡ್ಬೋದು ಏನಂತಂದರೆ, ಇವಾಗ ಯಾವನೇ ಅವನ ಆಸ್ತಿಗಳು ಹಾಳಾಗಿದ್ದಾವೆ, ಅವ್ನು ಯಾವನೇ ಅವ್ನು ಬೆಂಕಿ ಹಚ್ಚಿದ್ರೆ ಅವನ್ನ ತನಿಖೆ ಮಾಡಿ ಅವನಿಂದನೇ ಕಟ್ಟಿಸ್ಕೊಡ್ಬೇಕು ಅದನ್ನ. ಇದನ್ನು ಮಾಡ್ಬೋದು. ಓಕೆ, ಸೊ ನನಗೆ ಅನಿಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಮೊದಲೇ ಹೇಳ್ದಾಗೇನೆ, ನಮ್ಮ ಧರ್ಮ ಯಾವ, ನಮ್ಮ ರಾಜ್ಯ ಯಾವ ಮಟ್ಟಿಗೆ ಹಾಳಾಗ್ತಾ ಇದೆ ಅಂತ ಗೊತ್ತಾಗ್ತದೆ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ನನಗನ್ಸಿದ್ದು ಹಂಚ್ಕೊಂಡಿದ್ದೀನಿ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.